ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀವಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ. ಇವತ್ತು ಬೆಳಿಗ್ಗೆನೇ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೇನೆ ನೋಡಿ. 1 ಗಂಟೆ 10 ಆಯಿತು. ಮಕ್ಕಳು ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ, ಮಗಳದು ಸ್ಕೌಟ್ ಗೈಡ್ಸಿದ್ದು ಒಂದು ಮೀಟಿಂಗ್ ಇದೆ, ಹಾಗೆ ಮಗಂದು ಎನ್ವೈರನ್ಮೆಂಟಲ್ ಡೇ, ನೇಚರ್ ಡೇ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೊರಡ್ತಾ ಇದ್ದೇನೆ. ಅಂದರೆ ಮನೆಯವ್ರು ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ, ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಬೇಗ ರೆಡಿ ಆಗ್ತಾ ಇದ್ದೇನೆ ಸ್ನೇಹಿತರೆ. ನಾನು ಫಸ್ಟ್ ಟೈಮ್ ಡ್ಯಾನ್ಸ್ ಉಂಟು, ಹಾಗೆ ನೋಡಕ್ಕೆ ಹೋಗ್ತಿದ್ದೇನೆ. ಹಾಗೆ 11:30 ಮಗಳದು ಒಂದು ಮೀಟಿಂಗ್ ಉಂಟು, ಸ್ಕೌಟ್ ಆ್ಯಂಡ್ ಗೈಡ್ಸಿದ್ದು, ಅದನ್ನು ಕೂಡ ಅಟೆಂಡ್ ಮಾಡಬೇಕು. ಸೊ ಅಡುಗೆ ಎಲ್ಲ ಆಯಿತು ಸ್ನೇಹಿತರೆ, ಅಡುಗೆ ಎಲ್ಲ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಹೊರಟಿದ್ದೇನೆ. ಇನ್ನೇನು ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಹಾಗೆ ಇವತ್ತು ಅಡುಗೆಗೆ ನಾನು ಹೆಸರುಕಾಳು ಮತ್ತು ಸೌತೆಕಾಯಿ ಹಾಕಿ ಸಾರು ಮಾಡ್ತಿದ್ದೇನೆ ಸ್ನೇಹಿತರೆ. ಈ ಸಾರು ನಂಗೆ ತುಂಬ ಇಷ್ಟ, ಹಾಗೆ ಬೇಗ ಬೇಗ ಮಾಡಿ ಇಡ್ತಾ ಇದ್ದೇನೆ. ಯಾಕಂದರೆ ಮಧ್ಯಾಹ್ನ ನಾನು ಮಕ್ಕಳನ್ನು ಕರ್ಕೊಂಡು ಜೊತೆಯಲ್ಲೇ ಬರೋದ್ರಿಂದ ಬಂದ ಕೂಡಲೇ ಊಟ ಮಾಡಲಿಕ್ಕೆ ಚೆನ್ನಾಗಾಗ್ತದೆ ಅನ್ನೋ ರೀಸನಿಗೆ ಮಾಡ್ತಾ ಇದ್ದೇನೆ. ಸೊ ಇಲ್ಲಾಂದರೆ ಮತ್ತೆ ಬಂದ ಕೂಡಲೇ ಹಸಿವಂತಾರಲ್ವಾ, ಹಾಗಾಗಿ. ಹಾಗೆ ಮನೆಯವರು ಇನ್ನೂ ಬಂದಿರಲಿಲ್ಲ ನೋಡಿ, ಮಳೆಗೆ ನೀರು ಎಲ್ಲ ಕಡೆ ಜಲಪಾತ ಥರ ಆಗಿಬಿಟ್ಟಿದೆ. ಸೊ ಅವ್ರು ಇನ್ನೂ ಬಂದಿರಲಿಲ್ಲ, ನನಗೆ ಬೇರೆ ಅರ್ಜೆಂಟು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ರೆ, ಮಕ್ಕಳ ಡ್ಯಾನ್ಸ್ ಏನಾದರೂ ಮುಗ್ದೋಗ್ಬಿಟ್ರೆ ಅಂತ ಹೇಳಿ, ಹಾಗಾಗಿ ನಾನು ಸ್ವಲ್ಪ ಮುಂದೆ ಬರ್ತಾ ಇದ್ದೇನೆ. ಹಾಗೆ ನಾನು ಹೋಗೋಷ್ಟರಲ್ಲಿ ಇನ್ನೂ ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗಲಿಲ್ಲ, ಹೋದ ನಂತರ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ನಾನು. ಬಟ್ ಜನ ಎಲ್ಲ ತುಂಬಿಕೊಂಡಿದ್ರು, ನಾನು ಸ್ವಲ್ಪ ಹಿಂದೆನೆ ಕೂತಿದ್ದೆ. ಕಿಂಡರ್ ಗಾರ್ಡನ್ ಮಕ್ಕಳದು ಪ್ರೋಗ್ರಾಮ್ ಆಗಿದ್ದ ಕಾರಣ ಪ್ರತಿಯೊಂದನ್ನು ಅವ್ರ ಹತ್ರನೇ ಮಾಡಿಸ್ತಾ ಇದ್ರು. ಡ್ಯಾನ್ಸ್ ಹೇಗೆ ಅವ್ರು ಮಾಡ್ತಿದ್ರು, ಹಾಗೆ MC ಆಗಿರ್ಬೋದು ಅಥವಾ ವೆಲ್ಕಮ್ ಸ್ಪೀಚ್ ಆಗಿರ್ಬೋದು, ಪ್ರತಿಯೊಂದು ಆ ಮಕ್ಕಳೇ ಮಾಡ್ತಾ ಇದ್ರು. ಸಾಧಾರಣಕ್ಕೆ ಯಾವುದು ಅರ್ಥನೂ ಆಗ್ತಾ ಇರಲಿಲ್ಲ, ನಾನು ಬೇರೆ ಹಿಂದೆ ಕೂತಿದ್ನ. ಇನ್ನೊಂದು ಸ್ವಲ್ಪ ಮಕ್ಕಳು ಮರ್ತೋಗ್ಬಿಡ್ತಾ ಇದ್ರು. ಹಾಗೆ ನನ್ನ ಮಗನಿಗೆ ಒಂದು ಡ್ಯಾನ್ಸ್ ಇತ್ತು, ಅಂದರೆ ಬೇರೆ ಕ್ಲಾಸ್ ಮಕ್ಕಳ ಜೊತೆ, ಅಂದರೆ UKG ಮಕ್ಕಳ ಜೊತೆಗೆ ಒಂದು ಡ್ಯಾನ್ಸ್ ಹಾಕಿದರು. ಯಾಕೆಂದರೆ ಈ ಮಕ್ಕಳು ತುಂಬ ಸಣ್ಣವರಲ್ಲ, PKG ಅಲ್ವಾ, ಹಾಗಾಗಿ. ಡ್ಯಾನ್ಸ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊರಟಿದ್ದೇವೆ ಸ್ನೇಹಿತರೆ. ನನ್ನ ಮಗನ ಡ್ಯಾನ್ಸ್ ನೋಡಿ ಅಂತೂ ಖುಷಿ ಆಯಿತು, ಮಾಡ್ತಾನೋ ಇಲ್ವೋ ಅಂದ್ಕೊಂಡಿದ್ದೆ. ಮಾಡ್ದ ನೋಡಿ ನೋಡಿ ದೇಶ ನೋಡಿ, ಸ್ಕೂಲಲ್ಲಿ ಡ್ಯಾನ್ಸಿಗೆ ಮೇಕಪ್ ಎಲ್ಲ ಮಾಡಿದ್ದಾರೆ, ಬಟ್ ಡ್ಯಾನ್ಸ್ ಟೈಮಲ್ಲಿ ಇವನಿಲ್ಲ, ಇವನೆಲ್ಲೋ ಇದ್ದಾನೆ. ಮತ್ತೆ ಹೋಗಿ ಹುಡುಕಿ ಕರ್ಕೊಂಬಂದಿದ್ದಾರೆ ಅಂತ ಹುಡುಗ ನಮ್ಮದು. ಸೊ ಡ್ಯಾನ್ಸ್ ಎಲ್ಲ ಆಯಿತು, ಇವಾಗ ನಮ್ಮನೆಯವ್ರು ತರ್ಕೊಳ್ಳಿ ತಗೊಂಡ್ಬರಕ್ಕೆ ಹೋಗಿದ್ದಾರೆ. ಸೊ ವೈಟಿಂಗ್. ಹಾಗೆ ನಮ್ಮನೆಯವರು ತರಕಾರಿ ಫ್ರೂಟ್ಸ್ ಎಲ್ಲ ತಗೊಂಬರಕ್ಕೆ ಹೋಗಿದ್ರು, ಹಾಗೆ ನಾವು ಅಲ್ಲಿ ಪಾನಿಪುರಿ ತಿಂದ್ವಿ. ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು, ಒಂಥರ ಕ್ರೇವಿಂಗ್ ಅಂತ ಹೇಳ್ಬೋದು ಆ ಥರ ಆಗಿತ್ತು, ನನಗೆ ಭಾರಿ ಆಸೆ ಆಗ್ತಿತ್ತು. ಸೊ ಹೋಗಿ ತಗೊಂಡು ತಿಂದು ಎಲ್ಲ ಬಂದ್ವಿ. ಹಾಗೆ ತರಕಾರಿ ಫ್ರೂಟ್ಸ್ ಎಲ್ಲ ತಂದಿದ್ದಾರೆ ನೋಡಿ, ಮಶ್ರೂಮ್ಸ್ ಇಷ್ಟು ತಂದಿದ್ದಾರೆ. ಯಾಕಂದರೆ ಇವತ್ತು ನಮ್ಮನೆಯವರು ಮಂತ್ರಾಲಯಕ್ಕೆ ಹೋಗ್ತಾರೆ, ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಡೋದಿದೆ. ಸೊ ಅದಕ್ಕೆ ಏನೇನು ಬೇಕು ಎಲ್ಲ ತಂದಿದ್ದಾರೆ. ಹಾಗೆ ಒಂದಿಷ್ಟು ಫ್ರೂಟ್ಸ್ ಎಲ್ಲ ತಂದಿದ್ರು, ರಾಂಬುಟನ್ ಇದು ಅವತ್ತೇ ಖಾಲಿ ಇತ್ತು, ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂದ್ರು ಅದನ್ನೆಲ್ಲ. ಒಂದೊಂದು ಸಾರಿ ಇದು ಸ್ವಲ್ಪ ಹುಳಿ ಇರ್ತದೆ, ಬಟ್ ಈ ಸಲ ಒಂದು ಕೂಡ ಹುಳಿ ಇರಲಿಲ್ಲ, ತುಂಬಾ ಸ್ವೀಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಇದೆಲ್ಲ ಎತ್ತಿಟ್ಟು ಅಡುಗೆ ಎಲ್ಲ ಊಟ ಎಲ್ಲ ಮಾಡಿ ಆದ ನಂತರ ಇವಾಗ ಸಂಜೆಗೆ ಏನು ತೊಗೊಂಡು ಹೋಗ್ಬೇಕಲ್ಲ ಅವರಿಗೆ, ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಇವತ್ತವರು ಚಪಾತಿ, ಚಟ್ನಿ ಪುಡಿ, ಹಾಗೆ ಮಶ್ರೂಮ್ ಪಲಾವ್ ತೊಗೊಂಡು ಹೋಗ್ತಾರೆ. ಹಾಗಾಗಿ ಫಸ್ಟಿಗೆ ನಾನು ಚಟ್ನಿ ಪುಡಿ ಮಾಡಿ ಇಟ್ಟಿದ್ದೇನೆ, ಅದು ಆರಬೇಕಲ್ವಾ, ಹಾಗಾಗಿ ಮಾಡಿಟ್ಟಿದ್ದೇನೆ. ಹಾಗೆ ಇವಾಗ ಚಪಾತಿಗೆ ಕಲಸ್ಕೊತ ಇದ್ದೇನೆ ಸ್ನೇಹಿತರೆ. 30 ಚಪಾತಿ ಆಗಬೇಕಿತ್ತು, ಸೊ ಹಾಗಾಗಿ ನನಗೆ ಒಂದೇ ಸಲ ತುಂಬ ಹಿಟ್ಟು ಕಲಸೋದು ಕಷ್ಟ ಆಗ್ತದೆ. ಸೊ 2 ಸಲ ಕಲಸಿಬಿಟ್ಟು ಈ ಥರ ಅದನ್ನು ಮತ್ತೆ ಒಟ್ಟಿಗೆ ಮಾಡಿ ಇಟ್ಟಿದ್ದೇನೆ. ಹಾಗೆ ಚಪಾತಿ ಕೂಡ ಮಾಡ್ತಾ ಇದ್ದೇನೆ, 1/2 ಗಂಟೆ ಬಿಟ್ಟು ಚಪಾತಿ ಮಾಡೋಕ್ಕೆ ಶುರು ಮಾಡಿದೆ, ಯಾಕಂದರೆ ಸ್ವಲ್ಪ ಹಿಟ್ಟು ಸ್ಮೂತ್ ಆಗಲಿ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ. ಒಬ್ಬಳೇ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ, ಅಂದರೆ ನಾನೇ ಲಟ್ಟಿಸ್ಬೇಕು, ನಾನೇ ಕಾಯಿಸ್ಬೇಕು. ಹಾಗಾಗಿ ನಾನೇನು ಮಾಡ್ತೇನೆ ಅಂದರೆ ಒಂದೊಂದು ಸ್ವಲ್ಪ ಹಿಟ್ಟನ್ನ ಲಟ್ಟಿಸ್ಬಿಟ್ಟಿಟ್ಟು ನಂತರ ಕಾಯಿಸ್ಕೊತೇನೆ. ಸೊ ಸದ್ಯಕ್ಕೆ ಎಲ್ಲ ಆಯಿತು, ಇವತ್ತು ಸ್ವಲ್ಪ ಲೇಟ್ ಆಯಿತು ಅವರು ಹೊರಟಿದ್ದು, ಹಾಗಾಗಿ ನಂದು ಚಪಾತಿ ಮಾಡೋದಾಗಿರ್ಬೋದು, ಪ್ಯಾಕಿಂಗ್ ಆಗಿರ್ಬೋದು, ಎಲ್ಲನೂ ಆಯಿತು ನೋಡಿ. 3 ಕಟ್ ಥರ ನಾನು ಬಾಳೆ ಎಲೆಯಲ್ಲಿ ಹೀಗೆ ಸುತ್ತಿ ಇಡ್ತೇನೆ, ಯಾಕಂದರೆ ಆವಾಗ ಪಾತ್ರೆಗಳವರಿಗೆ ಜಾಸ್ತಿ ಆಗಲ್ಲ ಅಂತ ಹೇಳಿಬಿಟ್ಟು. ಪಲಾವ್ ಕೂಡ ಅಷ್ಟೇ, ಪಲಾವ್ ಕೂಡ ಮಾಡಿ ಆಗಿತ್ತು.
ಸೊ ಅದನ್ನು ಪೇಪರಲ್ಲಿ ಹೋಟ್ಲಲ್ಲೆಲ್ಲ ಕೊಡ್ತಾರಲ್ವಾ ಆ ಥರ ಪ್ಯಾಕ್ ಮಾಡಿದ್ದೀನಿ 5 ಜನಕ್ಕೆ. ಸೊ 5 ಕಟ್ಟು ಮಾಡಿಟ್ಟೆ, ಹಾಗೆ ಚಪಾತಿನೂ ಕೂಡ ಸುತ್ತಿಟ್ಟಿದ್ದೇನೆ, ಹಾಗೆ ಚಟ್ನಿ ಪುಡಿ ಕೂಡ ಇಟ್ಟೆ. ಸೊ ಇದು ಅವರಿಗೆ ತಗೊಂಡೋಗೋಕ್ಕೂ ಈಸಿ ಆಗ್ತದೆ, ಹಾಗೆ ತಿಂದು ಹಾಗೆ ಬಿಸಾಕ್ಬೋದಲ್ವಾ ಅಂತ ಹೇಳಿ. ಹಾಗೆ ಇನ್ನೆರಡು ದಿನ ನಮ್ಮ ಮನೆಯವರು ಇರಲ್ವಲ್ಲ, ಹಾಗಾಗಿ ನನ್ನ ತಂಗಿ ಹಾಗೆ ನನ್ನ ಚಿಕ್ಕಮ್ಮ ತಮ್ಮ ಎಲ್ಲರೂ ಬಂದಿದ್ದರು. ತಂಗಿ ಬೇಗ ಬಂದಿದ್ಲು, ಚಿಕ್ಕಮ್ಮ ಮತ್ತು ತಮ್ಮ ಸ್ವಲ್ಪ ಲೇಟಾಗಿ ಬಂದಿದ್ದರು ರಾತ್ರಿ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ಕೂಡ ಹೊರಟರು. ಸೊ ಅವ್ರ ಜೊತೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನನಗೆ, 3 ದಿನ ಹೇಗೋಯ್ತಂತಲೇ ಗೊತ್ತಾಗಲಿಲ್ಲ. ಟೈಮ್ ಚೆನ್ನಾಗೇ ಹೋಯಿತು. ಜೊತೆಗೆ ನನ್ನ ಮಗ ಅಂತೂ ನೋಡ್ತಾ ಇರ್ಬೋದು ನೀವು ನೋಡಿ, ಅವ್ರು ಬಂದಾಗಲಿಂದ ಪ್ರತಿದಿನ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಗೋದು, ನಾನು ಹೋಗೋದು ಅಂತ ಆ ಥರನೇ ಮಾಡ್ತಾಯಿದ್ದಾನೆ. ಸೊ ನನ್ನ ಚಿಕ್ಕಮ್ಮ ಬಂದು ಸ್ನಾನ ಎಲ್ಲ ಆಗಿ ಅವರು ನಾವು ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ನಂತರ ನಾವು ಮಲ್ಕೊಂಡು ಸ್ನೇಹಿತರೆ, ಹಾಗೆ ಇವತ್ತು ನನ್ನ ಮಗ ನಾನೇ ಚಾಪೆ ಹಾಸ್ತೇನೆ ಅಂತ ಹೇಳಿಬಿಟ್ಟು ಹಾಸ್ತಾ ಇದ್ದಾನೆ. ಅವನು ಏನೇ ಒಂದು ಕೆಲಸ ಮಾಡಿದ್ರು ನಾನೇ ಮಾಡ್ತೇನೆ ಅಂತ ಹೇಳಿ ಮಾಡ್ತಾನೆ. ಬಟ್ ಅವ್ನು ಮಾಡಿದ ನಂತರ ಇನ್ನೊಂದು ಎಕ್ಸ್ಟ್ರಾ ಕೆಲಸ ನನಗಿರ್ತದೆ. ಸೊ ಇವಾಗಲೂ ಅಷ್ಟೇ ಸೈಡಲ್ಲೇ ಕೂತ್ಕೊಂಡು ಹಾಗೆ ಹೇಳಿ ಹೀಗೆ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಸೊ ಅವನಿಗೆ ಆಗ್ತಾ ಇಲ್ಲ ಅದು ಹಾಕೋಕ್ಕೆ, ಬಟ್ ಅವ್ನು ಬಿಡ್ತಾ ಇಲ್ಲ. ನಾನು ಹಾಕ್ತೇನೆ ಅಂದರು ಬೇಡ ನಾನೇ ಹಾಕ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅದೇ ಹಂಗೂ ಹಿಂಗೂ ಮಾಡಿ ಚಾಪೆ ಅಂತೂ ಹಾಸಿದ್ದಾಯಿತು. ಅವನಿಗಂತೂ ಫುಲ್ ಖುಷಿ, ನಾನೇ ಹಾಸ್ಬಿಟ್ಟೆ ಅಂತ ಹೇಳಿಬಿಟ್ಟು. ಸೊ ಹೇಗೋ ಮಾಡಿ ಹಾಸಿದ್ದಾನೆ. ಇವಾಗ ನೋಡಿ ಆ ಕಡೆ ಒಂದು ಸ್ವಲ್ಪ ಎಳಿತಾನೆ, ಈ ಕಡೆ ಒಂದು ಸ್ವಲ್ಪ ಎಳಿತಾನೆ. ಆಲ್ಮೋಸ್ಟ್ 1 ಅವರ್ ತೊಗೊಂಡಿದ್ದಾನೆ ಅನ್ನಿಸ್ತದೆ ಒಂದು ಚಾಪೆ ಹಾಕೋಕ್ಕೆ. ನಾವು ಹಾಕ್ಕೊಡ್ತೇವೆ ಅಂದರೂ ಬಿಡ್ತಾ ಇಲ್ಲ, ನಾವು ಹೆಲ್ಪ್ ಮಾಡ್ತೇವೆ ಅಂದರೂ ಬಿಡ್ತಾ ಇಲ್ಲ. ಇಲ್ಲ ನಾನೇ ಹಾಕ್ತೇನೆ ಅಂಥೇಳಿ ಬಟ್ಟೆ ಕೂಡ ಚೇಂಜ್ ಮಾಡಲ್ಲ, ಅದೇ ಹೊಸ ಬಟ್ಟೆಯಲ್ಲೇ ಇರ್ತಾನೆ. ಈವನ್ ಅವನು 1-2-3 ದಿನ ಕೂಡ ಅಷ್ಟೇ ಹೊಸ ಹೊಸ ಬಟ್ಟೆಗಳನ್ನೇ ಹಾಕ್ತಾ ಇದ್ದ ಸ್ನಾನ ಮಾಡಿ. ನಾನು ಹೋಗೋಕೆ ಕೊಟ್ಟು ಚಿಕ್ಕಮ್ಮ ಅವ್ರ ಜೊತೆಯಲ್ಲಿ ಮನೆಗೆ ಹೋಗೋದು ಅವ್ರ ಮನೆಗೆ ಅಂತ ಹೇಳಿಬಿಟ್ಟು. ಹಾಗೆ ಜಾಸ್ತಿ ಮಳೆ ಇರೋ ಕಾರಣ ಬಟ್ಟೆ ಒಣಗಾಕೋ ಸ್ಟ್ಯಾಂಡನ್ನು ಕೂಡ ನಾನು ಒಳಗಡೆ ತಂದಿಟ್ಕೊಂಡಿದ್ದೆ. ಯಾಕಂದರೆ ಮಳೆ ನೀರು ಹಾರ್ತದಲ್ವಾ, ಮತ್ತೆ ಒದ್ದೆ ಆಗ್ತದೆ ಬಟ್ಟೆಗಳೆಲ್ಲ. ಹಾಗಾಗಿ ಅದನ್ನು ಹೋಗಿ ದಬಕ್ ಅಂತ ಕೆಳಗಡೆ ಹಾಕಿಬಿಟ್ಟು ಬಂದು ನಂತರ ನನ್ನ ಬೆಡ್ಶೀಟ್ ಎಲ್ಲ ಹಾಸಿ ಆದ ನಂತರ ನೋಡಿ ಈ ಥರ ಸರ್ಕಸ್ ಮಾಡ್ತಾ ಇದ್ದಾನೆ. ನಿದ್ದೆ ಮಾಡೋ ತನಕನೂ ಇದೇ ಥರ ಮಾಡ್ತಾ ಇರ್ತಾನೆ. ಒಂದೊಂದು ಸಲ ಭಯನೇ ಆಗಿಬಿಡ್ತದೆ, ಒಂದೊಂದು ಸಲ ಖುಷಿನೂ ಆಗ್ತದೆ ನನಗೆ. ಹಾಗೆ ಇದು ನೆಕ್ಸ್ಟ್ ಡೇ ಸ್ನೇಹಿತರೆ, ತಿಂಡಿಯೆಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಬೆಳಗಿಂದು ಇವಾಗ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೇವೆ. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಸ್ನೇಹಿತರೆ, ಮಳೆ ಹಿಡ್ಕೊಳ್ಳೋ ಥರ ಇದೆ. ಸೊ ಹಾಗಾಗಿ ನಾವು ಹೊರಗಡೆ ಎಲ್ಲೋ ಹೋಗೋ ಪ್ಲ್ಯಾನ್ ಇಲ್ಲ ಇವತ್ತು. ಮನೆಯಲ್ಲೇ ಅಡುಗೆ ಮಾಡೋದು, ತಿನ್ನೋದು, ಸುಮ್ಮನೆ ಹೀಗೆ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಸೊ ಒಬ್ಬೊಬ್ಬರು ಕಿವಿ ಕ್ಲೀನ್ ಮಾಡ್ತದ್ದು ಒಂದು ಕೆಲಸ ಆಗಿತ್ತು ಇವತ್ತು. ಎಲ್ಲರದು ಕಿವಿ ಕ್ಲೀನ್ ಮಾಡಿ ಆಯಿತು. ಹಾಗೆ ಇಲ್ಲಿ ನನ್ನ ತಮ್ಮ ನನ್ನ ಮಗಳು ಕಿವಿ ಕ್ಲೀನ್ ಮಾಡ್ತಿದ್ದಾನೆ, ಅವಳು ಕಿವಿ ಮುಟ್ಟಕ್ಕೇ ಬಿಡಲ್ಲ. ಹಾಗಾಗಿ ಇವತ್ತು ಅದೊಂದು ಕೆಲಸ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ ಸುಮ್ಮನೆ ಮಾತಾಡಿಕೊಂಡು. ಹಾಗೆ ಇಲ್ಲಿ ನನ್ನ ಮಗ ನೋಡಿ ಹೊಸದಾಗಿ ಏನೋ ಕಲ್ತಿದ್ದಾನೆ ರಿಂಗ್ ತಿರುಗಿಸೋದನ್ನ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ. ಬಾಯ್.